ನೇಪಾಳ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತಿನ ರೆಸಿಪಿ ಸ್ವೀಟ್ ಶಂಕರ್ಪೋಳಿ ಗೋಧಿ ಹಿಟ್ಟಿಂದ ಹೇಗೆ ಮಾಡೋದು ಅಂತ ಆ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಈ ರೆಸಿಪಿಗೆ ಟಿಪ್ಸು ನಾನು ಕೊನೆಯಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಏನೇನು ಬೇಕಂತ. ನೋಡೋಣ. ಈಗ 2 ಕಪ್ಪು ಗೋಧಿ ಹಿಟ್ಟು, 1 ಚಿಟಿಕೆ ಉಪ್ಪು, ಹಾಗೆ 1/2 ಕಪ್ಪು ಸಕ್ಕರೆ, ಫೈನ್ ಸೂಜಿ ಅಂದರೆ ಸೂಜಿ 4 ಟೇಬಲ್ಸ್ಪೂನು, ಮತ್ತು 1/2 ಕಪ್ಪು ತುಪ್ಪ. ಈಗ 1/2 ಕಪ್ಪು ಸಕ್ಕರೆನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ 4 ಟೇಬಲ್ಸ್ಪೂನು ಚಿರೋಟಿ ರವೆ ಹಾಕ್ಕೊಳ್ಳಿ. ಎರಡನ್ನು ಒಟ್ಟಿಗೆ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಜರಡಿ ಗಿರಡಿ ಹಿಡಿಬೇಕಂತಿಲ್ಲ. ಈ ಕಪ್ಪನ್ನ ಯೂಸ್ ಮಾಡಿದ್ದೀನಿ ನಾನು ಈ ರೆಸಿಪಿನಲ್ಲಿ ಮೆಜರ್ಮೆಂಟ್ಗೆ. ಹಾಗೆ 1/2 ಕಪ್ ತುಪ್ಪ ಇವಾಗ ಸಣ್ಣದೊಂದು ಪ್ಯಾನಿಗೆ ಹಾಕ್ಕೊಳ್ಳಿ. ಅದನ್ನು ಬಿಸಿ ಮಾಡಬೇಕೀಗ. ಈಗ 2 ಕಪ್ಪು ಗೋಧಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಕಲಸೋ ಪ್ಲೇಟಿಗೆ. ಹಾಗೆ ಅದಕ್ಕೆ ನಾವಿವಾಗ ಫೈನಾಗಿ ಪೌಡ್ರ್ ಮಾಡಿದ್ವಲ್ಲ ರವೆ ಮತ್ತು ಸಕ್ಕರೆ ಮಿಕ್ಸು, ಅದನ್ನು ಹಾಕ್ಕೊಳ್ಳಿ. ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಹಾಕ್ಬೇಕಂತ ಹೇಳ್ತಾರಲ್ವಾ, ಸೊ 1 ಪಿಂಚು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ರುಚಿ ಕೊಡುತ್ತೆ. ಸೂಜಿ ಏನು ಮಾಡುತ್ತೆ ಅಂತಂದರೆ ಕ್ರಿಸ್ಪಿ ಮಾಡುತ್ತೆ ರೆಸಿಪಿನ. ಈಗ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅದು ತುಪ್ಪನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈಗ ಚೆನ್ನಾಗಿ ಬಿಸಿ ಆಗಬೇಕು. ಈಗ ಬಿಸಿಯಾಗಿರೋ ತುಪ್ಪನ 1/2 ಮಾತ್ರ ಹಾಕ್ಕೊಳ್ಳಿ ಫಸ್ಟು. ನೋಡಿ ಎಷ್ಟು ಚೆನ್ನಾಗಿ ಬಿಸಿಯಾಗಿದೆ, ನೋಡಿ ಹೇಗೆ ಬರ್ತಾ ಇದೆ, ನೋಡಿ ಗುಳ್ಗುಳ್ಳೆ ಗುಳ್ಗುಳ್ಳೆ ಅಲ್ವಾ. ಅದನ್ನು ಇವಾಗ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರೋದ್ರಿಂದ. ಈಗ ಸುಮಾರಾಗಿ ತಣ್ಣಗಾಗಿರ್ಬೋದಲ್ವಾ. ಈಗ ಕೈಯಿಂದ ಅದೆಲ್ಲ ತುಪ್ಪ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಳಿದಿರೋ ತುಪ್ಪ ಇವಾಗ ಹಾಕ್ಕೊಳ್ಳಿ. ಒಂದೇ ಸತಿ ತುಪ್ಪ ಹಾಕಬಾರ್ದು. ಒಂದು ಸತಿ ಹಾಕಿದರೆ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ. ಸೊ 2 ಸತಿ ಮಾಡಿ ಹಾಕ್ಕೊಂಡ್ರೆ ಹಿಟ್ಟಿಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ. ನೋಡಿ, ಇವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಒಂಥರ ಎಣ್ಣೆ ಎಣ್ಣೆ ಆಗಿದೆ ಅಲ್ವಾ ಹಿಟ್ಟು, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂತು ನೋಡಿ. ನಾವು ಕೈಯಿಂದ ಅಷ್ಟು ಮಿಕ್ಸ್ ಮಾಡಿದರೆ ಮಾತ್ರ ಈ ಶಂಕರ್ಪೋಳಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು. ಈಗ ಅದನ್ನು ನೋಡಿ, ಹೀಗೆ ಹಿಡಿದ್ರೆ ಕೈಯಲ್ಲಿ ಒಂದು ಮುದ್ದೆ ಇದರ ಹಾಗೆ ಆಗಬೇಕು. ಮತ್ತು ಅದನ್ನು ನಾವು ಬೆರಳಿಂದ ಟಚ್ ಮಾಡಿದಾಗ ಅದು ಬಿಡಿ ಆಗಬೇಕು, ಬಿಡಿ ಆಗಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೊಳ್ಳಿ. ಇದಕ್ಕೊಂದು ಸಾಧಾರಣ 1/4 ಕಪ್ಗಿಂತ ಕಡಿಮೆ ನೀರು ಇಡಿಸಿದೆ ನನಗೆ. ಹ್ಞೂ, ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದೇನಂದರೆ ಸ್ವಲ್ಪ ಸ್ಟಿಫ್ ಆಗಬೇಕು. ನೋಡಿ, ಗಟ್ಟಿ ಆಗಬೇಕು ಹಿಟ್ಟು, ತುಂಬ ಮೆದು ಆಗಬಾರ್ದು. ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ, ಗಟ್ಟಿಯಾಗಿದೆ ಹಿಟ್ಟು. ಈಗ ಅದನ್ನು ನಾದಿಕೊಂಡು ಚೆನ್ನಾಗಿ ಒಂದು ಅದಕ್ಕೆ ಸಿಲಿಂಡ್ರಿಕಲ್ ಶೇಪ್ ಕೊಡಬೇಕು. ಯಾಕಂದರೆ ನಾವು 3 ಅಥವಾ 4 ಹೇಗೆ ನಿಮಗೆ ಕನ್ವೀನಿಯಂಟ್ ಆಗುತ್ತೋ ಲಟ್ಸ್ಲಿಕ್ಕೆ ಅಷ್ಟು ದೊಡ್ಡ ಗುಳಿಗೆ ಮಾಡ್ಕೋಬೇಕು. ಈಗ ಕಟ್ ಮಾಡಿ, ಪಿಜ್ಜಾ ಕಟ್ಟರ್ ಆದ್ರೂ ಆಗ್ಬೋದು. ನಾನೊಂದು ಫಸ್ಟ್ ಇದರಿಂದ ಮಾಡಿ ಮತ್ತು ಪಿಜ್ಜಾ ಕಟ್ಟರಿಂದ ಮಾಡಿದ್ದೀನಿ ನೋಡಿ. 2 ಅಥವಾ 3 ಗುಳಿಗೆ ಮಾಡ್ಕೊಳ್ಳಿ, ಲಟ್ಟಿಸ್ಲಿಕ್ಕೆ ಕನ್ವೀನಿಯಂಟ್ ಆಗಿರೋ ಹಾಗೆ. ಈಗ ಅದನ್ನು ನಾದ್ಕೊಂಡು ಚೆನ್ನಾಗಿ ಲಟ್ಸಿ. ಸ್ವಲ್ಪ ಸೈಡೆಲ್ಲ ಒಡೆಯುತ್ತೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಬೋದು. ಸ್ವಲ್ಪ ದಪ್ಪಗೆ ಇಡಿ, ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ, ಇದು ದಪ್ಪನೇ ಇರಬೇಕು. ಇದಕ್ಕೆ ಶೆಲ್ಫ್ ಲೈಫ್ ಏನು ಅಂದರೆ 1 ತಿಂಗಳ ತನಕ ಚೆನ್ನಾಗಿ ಕ್ರಿಸ್ಪಿ ಉಳಿಯುತ್ತೆ, ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ. ಈಗ ತಿಕ್ಕಾಗಿ ದಪ್ಪಗೆ ರೋಲ್ ಮಾಡ್ಕೊಳ್ಳಿ, ಒಂದೇ ಥರ ಮಾಡಿ ಮಾತ್ರ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪಗಿರಬೇಕು ಅಂತ. ಪಿಜ್ಜಾ ಕಟ್ಟರಿಂದ ಬೇಕಾದರೆ ಪಿಜ್ಜಾ ಕಟ್ಟರು, ಅಥವಾ ಚಾಕುವಿಂದ ಬೇಕಾದರೆ ಚಾಕು. ಇದನ್ನು ಇವಾಗ ಸೈಡ್ದು ಪೀಸಸ್ ತೆಗೆದುಬಿಟ್ಟು ಸ್ಕ್ವೇರ್ ಆಗಿ, ಆದಷ್ಟು ನಾನು ಸ್ಕ್ವೇರ್ ಆಗಿ ಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ. ಸೈಡ್ ಪೀಸಸ್ ಎಲ್ಲ ತೆಗಿಬೇಕು, ಮತ್ತು ಅದನ್ನು ಇನ್ನೊಂದು ಸತಿ ನಾವು ಲಟ್ಟಿಸ್ತೀವಲ್ಲ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇದು ಕರಿಬೇಕಾದರೆ ನಾವು ಯಾವಾಗಲೂ ಇದನ್ನು
ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕರಿಬೇಕು ಫ್ರೆಂಡ್ಸ್. ಯಾಕೆ ಅಂತಂದರೆ ಒಳಭಾಗ ಎಲ್ಲ ಕರೆದು ಬರೋದಿಲ್ಲ ನಾವು ಹೈ ಫ್ಲೇಮಲ್ಲಿ ಇಟ್ಟರೆ. ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕರೆದ್ರೆ ಒಳಗೆ ತನಕ ಹುರಿದು ಬರುತ್ತೆ. ನಾನಿಲ್ಲಿ ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳ್ತಾರಲ್ಲ ಅಂತಂದ್ಬಿಟ್ಟು ಸಣ್ಣ ಸಣ್ಣದಾಗೂ ಕಟ್ ಮಾಡಿದ್ದೀನಿ, ಮೀಡಿಯಮ್ ಆಗೂ ಕಟ್ ಮಾಡಿದ್ದೀನಿ, ದೊಡ್ಡದಾಗೂ ಕಟ್ ಮಾಡಿದ್ದೀನಿ. ನಾನಿಲ್ಲಿ ತೋರಿಸಿರೋದು ಸಣ್ಣ ಸ್ಕ್ವೇರ್ಸ್ ತೋರಿಸಿದ್ದೀನಿ ನಿಮಗೆ ನೋಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತಂದ್ಬಿಟ್ಟು. ಇವಾಗ ನೋಡಿ ಏನು ದಪ್ಪಗೆ ದೊಡ್ಡದಾಗಿ ಕಟ್ ಮಾಡಿರೋದು ತೋರಿಸ್ತಾ ಇದ್ದೀನಿ, ಎಷ್ಟು ದಪ್ಪಗೆ ಇಟ್ಟಿದ್ದೀನಿ ನೋಡಿ. ಓಕೆ, ಇದು ಒಂಥರ ಮೀಡಿಯಮ್ ಆಗಿ ಕಟ್ ಮಾಡಿರೋದು. ಇದು ಎಲ್ಲದಕ್ಕಿಂತ ಚಿಕ್ಕದು. ಈಗ ಎಣ್ಣೆ ಕಾದಿದೆ, ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾದಿದೆ. ಈಗ ಹಾಕಿದ ತಕ್ಷಣ ಮುಟ್ಟಬೇಕಂತಿಲ್ಲ, ಅಲ್ಲಿ ಒಂಚೂರು ಎಣ್ಣೆಯಿಂದ ಹೊರಗೆ ಬಂದಿದೆ ಅಂತಂದ್ಬಿಟ್ಟು ನಾನು ಕಾವಲಿ ಹಾಕಿದ್ದೀನಿ ಅಷ್ಟೇ. ಸೌಟ್ ಹಾಕಿದ್ದೀನಿ ನೋಡಿ, ಈಗ ಜಸ್ಟು ಸೌಟಿಂದ ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡಿಕೊಂಡ್ರೆ, ಒಂದ್ರ ಮೇಲೆ ಒಂದು ಬಿದ್ದಿದ್ದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಒಳ್ಳೇದು ನೋಡಿ. ಈಗ ಸ್ವಲ್ಪ ಜೆಂಟ್ಲಾಗಿ ಅಂದರೆ ಮೆದುವಾಗಿ ಆರಾಮಾಗಿ ಫ್ಲಿಪ್ ಮಾಡಿ ಒಂದೊಂದು ಬ್ಯಾಚ್ ಕರೀಲಿಕ್ಕೆ ಫ್ರೆಂಡ್ಸ್ ಇದು 7 ರಿಂದ 8 ನಿಮಿಷ ಹಿಡಿಯುತ್ತೆ. ಚೆನ್ನಾಗಿ ಕಲರ್ ಬರೋ ತನಕ ಮಾಡಬೇಕು, ಫ್ರೈ ಮಾಡಬೇಕು, ಮತ್ತು ಸಿಝ್ಲಿಂಗು ನಿಲ್ಲಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ರೆಡಿ ಆಯಿತು. ಬಿಸ್ಕಿಟ್ ಬಣ್ಣ ಬಂತಲ್ವ, ಗೋಲ್ಡನ್ ಬ್ರೌನ್ ಒಂಥರ. ಇಷ್ಟು ಕಲರ್ ಬರಬೇಕು ಯಾಕಂದರೆ ಸಕ್ಕರೆ ಹಾಕಿದ್ರಿಂದ ಈ ಕಲರ್ ಬಂದೇ ಬರುತ್ತೆ. ಈಗ ಇದು ಮೆಸ್ಟ್ ಸ್ಪ್ಯಾಟುಲಾಗಿ ಅಂದರೆ ಮೆಸ್ಟ್ ಸ್ಪೂನಿಗೆ ಹಾಕ್ಕೊಳ್ಳಿ, ಆವಾಗ ಎಕ್ಸ್ಟ್ರಾ ಇರೋ ಎಣ್ಣೆ ಎಲ್ಲ ಕೆಳಗೆ ಡ್ರೈನ್ ಆಗುತ್ತೆ. ಆಲ್ರೆಡಿ ಕರೆದಿಟ್ಟಿದ್ದೀನಿ ನಾನು ಸುಮಾರು. ನೋಡಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸ್ವೀಟ್ ಶಂಕರ್ಪಾಳೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದು ಸ್ಮಾಲೆಸ್ಟು. ಬೆಂದಿರೋದು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಕಲರ್ ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ವಿಡಿಯೋನ ಫುಲ್ ನೋಡಿದ್ದಕ್ಕೆ ಎಲ್ಲರಿಗೆ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ, ಕಿಚನ್ಗೆ ಆಗಿರೋದ ಸ್ವಾಗತ. ಈಗ ನಾನು ರೆಸಿಪಿ ಹಾಕಿದ ಮೇಲೆ ನಿಮಗೆ ಟಿಪ್ಸ್ ಟೈಮ್ ಅಲ್ವಾ. ಫಸ್ಟ್ ಟಿಪ್ ಹೇಳ್ತೀನಿ ಏನಂದರೆ, ನೀವು ಉಪಯೋಗಿಸುವಂಥ ಗೋಧಿ ಹಿಟ್ಟು ಯಾವುದೇ ಬ್ರ್ಯಾಂಡ್ ಇರಲಿ, ಆದರೆ ಅದು ನುಣ್ಣಗಿರಬೇಕು. ಮತ್ತು ಚಿರೋಟಿ ರವೆ ಫ್ರೆಶ್ ಆಗಿರೋದೇ ತಗೊಳ್ಳಿ. ಆವಾಗ ನಿಮಗೆ ಶಂಕರ್ಪಾಳೆ ಇರುತ್ತಲ್ಲ ಅದು ಕ್ರಿಸ್ಪಿಯಾಗಿ ಫ್ರೆಶ್ಶಾಗಿ ಚೆನ್ನಾಗಿ ಬರುತ್ತೆ. ತುಪ್ಪನ ಎಲ್ಲ ಇದ್ರ ಮೇಲೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಕಾಯಿಸಿದ ಮೇಲೆ ಅದಕ್ಕೆ ಹಾಕುವಂಥ ತುಪ್ಪ ಇರಲಿಲ್ಲ, ಅದನ್ನು ನೀವು ಚೆನ್ನಾಗಿ ಬಿಸಿ ಮಾಡಿಕೊಂಡು ಮೊದಲು ಸ್ವಲ್ಪ ಹಾಕ್ಕೊಳ್ಳಿ, ಮತ್ತೆ ಉಳಿದಿದ್ದನ್ನು ಒಂದ್ಸತಿ ಕಲಸಿದ ಮೇಲೆ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಹೀಗೆ ಮಾಡೋದ್ರಿಂದ ಪೂರ್ತಿ ಚೆನ್ನಾಗಿ ಕಲಸಿ ಬರುತ್ತೆ, ಮತ್ತು ಇದು ರಿಸಲ್ಟು ಚೆನ್ನಾಗಿರುತ್ತೆ, ಶಂಕರ್ಪಾಳೆ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸಿ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಹಿಟ್ಟು. ಅದು ನಾವು ಒಂದು 10 ನಿಮಿಷ ಇಟ್ಟರೆ ಬೇಕಾದರೆ ನಿಮಗೆ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ನಾನು ಅದೇ ಮಾಡಿರೋದು. ಹಾಗೇನೇ ಕರಿಬೇಕಾದ್ರೆ ನೀವು ಎಣ್ಣೆನ ಫಸ್ಟು ಬಿಸಿ ಮಾಡ್ಕೊಳ್ಳಿ, ಫಸ್ಟ್ ಬೇಕಾದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ, ಆಮೇಲಿಂದ ಅದನ್ನ ಲೋ ಮೀಡಿಯಮ್ ಹಾಕಿಬಿಟ್ಟು ಮಾಡಿದಂಥ ಶಂಕರ್ಪಾಳೆಯನ್ನು ಅದರಲ್ಲಿ ಹಾಕಿ, ಆಮೇಲೆ ಮತ್ತೆ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ನೀವು ಪೂರ್ತಿ ಪ್ರೋಸೆಸ್ ಆಗೋ ತನಕ ಫ್ರೈ ಮಾಡಿದ್ರೆ ಒಳಗೆ ತನಕ ಚೆನ್ನಾಗಿ ಹುರಿದು ಬಂದುಬಿಟ್ಟು ಕ್ರಿಸ್ಪಿ ಆಗುತ್ತೆ. ಅದರಿಂದ ಈ ಥರ ಮಾಡೋದ್ರಿಂದ ನಿಮ್ಮದು ಶಂಕರ್ಪಾಳೆ ಕ್ರಿಸ್ಪಿ ಆಗುತ್ತೆ, ಮತ್ತು ಮೆದೂನೂ ಆಗೋದಿಲ್ಲ. 1 ತಿಂಗಳ ತನಕ ನೀವು 2 ಕಂಟೈನರಲ್ಲಿ ಇಟ್ಬಿಟ್ಟು
ಉಪಯೋಗಿಸ್ಬೋದು, ಕ್ರಿಸ್ಪಿ ಆಗಿರುತ್ತೆ. ಮತ್ತು ನೀವು ಎಣ್ಣೆ ಉಪಯೋಗಿಸ್ತೀರಲ್ಲ ಅದು ಯಾವತ್ತೂ ಫ್ರೆಶ್ ಆಗಿರೋದೇ ಹಾಕಿ. ಫ್ರೆಶ್ ಎಣ್ಣೆ ಹಾಕಿರೋ ಹಾಕೋದ್ರಿಂದ ಶಂಕರಪಾಳಿ ಕರ್ದಿದ್ದು ಇಡ್ತೀವಲ್ಲ ಅದು ಯಾವತ್ತೂ ಸ್ಮೆಲ್ ಬರೋಲ್ಲ, ವಾಸನೆ ಬರೋಲ್ಲ, ತುಂಬಾ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹೀಗೆ ಇಷ್ಟೆಲ್ಲ ನಾನು ಈ ರೆಸಿಪಿ ಬಗ್ಗೆ ಹೇಳಿರುವಂಥ ಟಿಪ್ಸು. ನನ್ನ ರೆಸಿಪಿಯನ್ನು ಮೊದಲಿಂದ ಕೊನೆ ತನಕ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೆಯದೇ ಬಿಡಿ. ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ನಮಸ್ಕಾರ.